ಚಿಕ್ಕೋಡಿಯಲ್ಲಿ ಇಆರ್ಎಸ್ಎಸ್ 112 ಯೋಜನೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಚಾಲನೆ ನೀಡಿದರು. ಇಆರ್ಎಸ್ಎಸ್ 112 ಯೋಜನೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಚಾಲನೆ ನೀಡಿದರು. ಸಾರ್ವಜನಿಕರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಆರ್ಎಸ್ಎಸ್ 112 ಕರೆ ಮಾಡುವ ಯೋಜನೆ ಜಾರಿ ಮಾಡಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದರು. ಚಿಕ್ಕೋಡಿ ನಗರದ ಬಸವೇಶ್ವರ ವೃತ್ತದಲ್ಲಿ ಚಿಕ್ಕೋಡಿ ಪೊಲೀಸ್ ಇಲಾಖೆಯಿಂದ ಒಂದೇ ದೇಶ ಒಂದೇ ಕರೆ ಸಂಖ್ಯೆ 112 ವಾಹನಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ತೊಂದರೆಯಲ್ಲಿರುವ ಸಾರ್ವಜನಿಕರಿಗೆ ತುರ್ತು ಪರಿಸ್ಥಿತಿಯಲ್ಲಿರುವಾಗ ತಕ್ಷಣ ಸ್ಪಂದಿಸುವ ಸಲುವಾಗಿ ರಾಜ್ಯ ಸರ್ಕಾರ ಒಂದೇ ದೇಶ ಒಂದೇ ರಸ್ತೆ ಕರೆ ಸಂಖ್ಯೆ 112 ಈ ಸೇವೆಯನ್ನು ಜಾರಿಗೆ ತಂದಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಅಪಘಾತ ಸಂಭವಿಸಿದ ವೇಳೆ ಒಂದೊಂದು ಸಮಯದಲ್ಲಿ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಲಭ್ಯವಿರುವುದಿಲ್ಲ. ಅದೇ ಕಾರಣಕ್ಕಾಗಿ ತಮಗೆ ನ್ಯಾಯ ದೊರಕಿಸಲು 112 ಸಂಖ್ಯೆಗೆ ಕರೆ ಮಾಡಿದರೆ ಸಾಕು, ಕೆಲವೇ ಕ್ಷಣದಲ್ಲಿ ತಾವಿದ್ದ ಸ್ಥಳಕ್ಕೆ 112 ವಾಹನ ಜೊತೆ ಸಿಬ್ಬಂದಿಗಳು ತಮ್ಮನ್ನು ರಕ್ಷಿಸಲು ಅನುಕೂಲವಾಗುತ್ತದೆ ಎಂದರು. ಸಚಿವಾಲಯ ಇದನ್ನು ಜಾರಿಗೆ ತರ್ತಾ ಇದೆ ಅಂತಂದ್ರೆ, ತುರ್ತು ಕರೆಗಳಿಗೆ, ತುರ್ತು ಸನ್ನಿವೇಶಗಳಿಗೆ ತುರ್ತು ಸ್ಪಂದನೆ ಕೊಡೋದಕ್ಕೆ ಇರುವಂತ ಒಂದು ವ್ಯವಸ್ಥೆ. ಕೇವಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಅಗ್ನಿ ಅವಘಡಗಳಾಗಿರ್ಬೋದು ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್ಗಳಾಗಿರ್ಬೋದು, ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಉದಾಹರಣೆಗೆ ಫ್ಲಡ್ಡು, ಭೂಕಂಪ ಅಂತಹ ಸನ್ನಿವೇಶಗಳಲ್ಲಿನೂ ಆಗಿರ್ಬೋದು, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತುರ್ತು ಸನ್ನಿವೇಶಗಳಿದ್ದಾಗ ಆ ತುರ್ತು ಸನ್ನಿವೇಶಗಳಿಗೆ ಇಮ್ಮಿಡಿಯೇಟ್ಲಿ ಸ್ಪಂದನೆ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಯಂತ್ರ ತಮಗೆ ಯಾವುದೇ ನೆರವು ಬೇಕಾದಾಗ ಈ ನಂಬರಿಗೆ ತಾವು ಕರೆ ಮಾಡ್ಬೋದು. ಅದಕ್ಕೆ ಅಂತಂತೇಳಿ 112 ಆ್ಯಪ್ ಕೂಡ ಇದೆ. ನೀವು ಗೂಗಲ್ ಪ್ಲೇ ಸ್ಟೋರ್ದಲ್ಲಿ ಅಥವಾ ಆ್ಯಪ್ ಸ್ಟೋರ್ದಲ್ಲಿ ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಎನಿ ಎಂಪ್ಲಾಯೀಸ್ ಆಗಿರ್ಬೋದು, ತಾವು ಈ 112 ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದರಿಂದನೂ ಕೂಡ ತಾವು SOS ಅಲರ್ಟನ್ನು ಕಳಿಸುವಂತಹ ಒಂದು ಎಲ್ಲ ಅವಕಾಶಗಳು ಇದೆ. ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ, ನಮ್ಮ ಕೇವಲ ಬೆಳಗಾವಿ ಜಿಲ್ಲೆ ಅಂತಲ್ಲ, ನೀವು ಯಾವುದೇ ಒಂದು ಜಿಲ್ಲೆ ತಗೊಳ್ಳಿ ಅಥವಾ ಯಾವುದೇ ಒಂದು ರಾಜ್ಯ ತಗೊಳ್ಳಿ, ಪ್ರತಿಯೊಂದು ಸಮಸ್ಯೆಗಳಿಗೂ SP ಸ್ಪಂದನೆ ಮಾಡೋಕ್ಕಾಗಲ್ಲ ಅಥವಾ ಆ ಸ್ಟೇಷನ್ನ PSI ಸ್ಪಂದನೆ ಮಾಡೋಕ್ಕಾಗಲ್ಲ ಅಥವಾ CPI ಮಾಡೋಕ್ಕಾಗಲ್ಲ ಅಥವಾ 24 ಗಂಟೆನೂ ನಾವು ಅವೈಲೇಬಲ್ ಇರೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಯಾವುದೇ ಹೊತ್ತು ಆಗಿರ್ಬೋದು, ಗಳಿಗೆ ಆಗಿರ್ಬೋದು, 24/7 ಈ ವೆಹಿಕಲ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ. ಯಾವುದೇ ರಸ್ತೆಯಲ್ಲಿ ಒಂದು ಘಟನೆ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಇನ್ನೊಂದು ಘಟನೆ ಘಟಿಸಿದ್ರು ಕೂಡ 112 ERSS 112 ನಂಬರ್ ಡಯಲ್ ಮಾಡಿದರೆ ಪೊಲೀಸ್ ವ್ಯವಸ್ಥೆ ತನ್ನ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಮಾಡುವಂಥ ವ್ಯವಸ್ಥೆನ ಈ ರಾಜ್ಯ ಸರ್ಕಾರ ಇವತ್ತು ಕೊಡ ಮಾಡಿದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಈ ಒಂದು ಸೇವೆಯನ್ನು ರಾಜ್ಯಕ್ಕೆ ಕಲ್ಪಿಸಿದ ಮಾನ್ಯ ಯಡಿಯೂರಪ್ಪನವ್ರಿಗೆ ಹಾಗೂ ಗೃಹ ಸಚಿವರಾದಂಥ ಬೊಮ್ಮಾಯಿ ಅವರಿಗೆ ನಾನು ಚಿಕ್ಕೋಡಿ ನಗರದ ಜನತೆ ಪರವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಚಿಕ್ಕೋಡಿ ನಗರದಲ್ಲಿ ಕೂಡ ಈಗಾಗಲೇ ಭಾರಿ ಜನದಟ್ಟಣೆ ಇರೋದರಿಂದ ಪೊಲೀಸರು ನಾವು ಹಲವಾರು ಬಾರಿ ಮೀಟಿಂಗ್ ಮಾಡಿ ಈ ಸರ್ಕಲ್ದಲ್ಲಿ ಸೋಲಾರ್ ಸಿಸ್ಟಮ್ನ ಒಂದು ಸಿಗ್ನಲ್ ವ್ಯವಸ್ಥೆಯನ್ನು ಕೂಡ ಮಾಡೋ ಸಂಬಂಧ ಕಳೆದ ನಮ್ಮ 21 ತಾರೀಕಿನ ಜನರಲ್ ಬಾಡಿ ಮೀಟಿಂಗ್ ಆಗಿದ ಈ ಸರ್ಕಲ್ದಲ್ಲಿ ಕೂಡ ನಾವು ಸಿಗ್ನಲ್ ಮಾಡುವಂಥ ವ್ಯವಸ್ಥೆ ಚಿಕ್ಕೋಡಿ ಪುರಸಭೆಯಿಂದ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ, ನಗರಕ್ಕೆ ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗಾವಿ ಜಿಲ್ಲೆಗೆ SP ನಿಂಬರ್ಗಿ ಸಾಹೇಬರು ಬಂದಾಗಿಂದ ಭಾಳಷ್ಟು ಅಪರಾಧ ಸಂಖ್ಯೆಗಳು ಕೂಡ ಕಡಿಮೆ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಿಂಬರ್ಗಿ ಸಾಹೇಬರು ಮಾಡ್ತಿರುವ ಕೆಲಸಗಳನ್ನು ಕಾರ್ಯಗಳನ್ನು ಇಂಥ ಕೆಲಸಗಳಿಗೆ ಪೂರಕ ಪ್ರೇರಕ ಅಂತ ನಾನು ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 112 ವಾಹನಗಳು ಚಿಕ್ಕೋಡಿ ನಗರದ ವಿವಿಧ ವೃತ್ತದಲ್ಲಿ ಜಾಥಾ ನಡೆಸಿ ಜಾಗೃತಿ ಮೂಡಿಸಿದವು. Thank you.
ನಗರದ ಮುಖಂಡ ಜಗದೀಶ್ ಕೌಟಗಿಮಠ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜೀವ್ ಕೌಟಗಿಮಠ, ಪುರಸಭೆ ಸದಸ್ಯರಾದ ರಾಮ ಮಾನೆ, ಸಾಬೀರ್ ಜಮಾದಾರ್, ಪಿಎಸ್ಐ ರಾಕೇಶ್ ಬಗ್ಲಿ ಮುಂತಾದವರು ಉಪಸ್ಥಿತರಿದ್ದರು. ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್ ಸ್ವಾಗತಿಸಿದರು. ಸಿಪಿಐ ಆರ್ ಆರ್ ಪಾಟೀಲ್ ನಿರೂಪಿಸಿ ವಂದಿಸಿದರು.